ಭಾಳ ಬೆಸ್ಟ್ ಸಾಕಷ್ಟು ರೈತರಿಗೆ ಇದು ಒಂದು ದೊಡ್ಡ ಕನ್ಫ್ಯೂಸ್ ಆಗಿ ಉಳಿದದ ಸಿಕ್ಕಾಪಟ್ಟೆ VNR ತೈವಾನ್ ವೈಟು ತೈವಾನ್ ಪಿಂಕ್ ಅಂತೇಳಿ ಭಾಳಷ್ಟು ವೆರೈಟಿಯನ್ನು ಹಚ್ಚಿದ್ದಾರೆ ಅದರಲ್ಲಿ ನಮಗೆ ಮೇನ್ ವೆರೈಟಿಗಳು ಯಾವ್ಯಾವು ನಮ್ಮ ಕ್ಲೈಮೇಟ್ಗೆ ಸುಟೇಬಲ್ಲು ಈ ಕರ್ನಾಟಕ ಕ್ಲೈಮೇಟ್ಗೆ ಸುಟೇಬಲ್ ಯಾವ ವೆರೈಟಿ ಅಂದರೆ ಜಿ ವಿಲಾಸು L49 ಅಲಹಾಬಾದ್ ಸಫೇದ ಇವು ನಮ್ಮ ಕ್ಲೈಮೇಟ್ಗೆ ಭಾಳ ಸುಟೇಬಲ್ ಆಗ್ತಾವೆ ಆದರೆ ಇವನ್ ಬಿಟ್ಟು ಸಿಕ್ಕಾಪಟ್ಟೆ ವೆರೈಟಿ ಹಚ್ಚಿ ನೆಮಟೋಡು ಈ ಸಮಸ್ಯೆಗಳನ್ನು ಅನುಭವಿಸಬೇಕಾಗ್ತದೆ ಯಾಕಂದರೆ ಇದು ಒಂದು ಸಾರಿ ಹಚ್ಚಿ ಬಿಡೋದಲ್ಲ ನಾವು ಹಚ್ಚಿದ ಮೇಲೆ 10 ರಿಂದ 15 ವರ್ಷ ಕಾಪಾಡಬೇಕಾಗ್ತದೆ ಹಾಗಾಗಿ ಯಾವ ವೆರೈಟಿ ಸೂಕ್ತ ಅನ್ನೋದನ್ನು ನಿಮಗೆ ನೇರವಾಗಿ ತೋರಿಸ್ತೀನಿ ಇವತ್ತು ನಮ್ಮಲ್ಲಿ L49 ಅಲಹಾಬಾದ್ ಸಫೇದ ಇದು ಪ್ಲಾಂಟೇಷನ್ನು L49 ಅಲಹಾಬಾದ್ ಸಫೇದ ಇದು ಅಲಹಾಬಾದ್ ಸಫೇದ ಅಲಹಾಬಾದ್ ಸಫೇದ ಯಾಕೆ ಈ ಮೂರು ಜಿ ವಿಲಾಸು L49 ಅಲಹಾಬಾದ್ ಸಫೇದದಲ್ಲಿ ಮೂರು ವೆರೈಟಿಯಲ್ಲಿ ನಾವು ಒಂದು ವೆರೈಟಿಯನ್ನು ಭಾಳ ಚೂಸ್ ಮಾಡ್ತೀವಿ ಯಾವುದಂದರೆ ಅಲಹಾಬಾದ್ ಸಫೇದ ಅಲಹಾಬಾದ್ ಸಫೇದ ಅನ್ನೇ ಯಾಕೆ ಚೂಸ್ ಮಾಡ್ತೀವಿ ಅಂದರೆ ಕಾಯಿ ರೌಂಡ್ ಆಗಿರ್ತದೆ ಮತ್ತು ಅತಿ ಹೆಚ್ಚು ದಪ್ಪ ಬರೋಂಗಿಲ್ಲ ಒಂದು ಮೀಡಿಯಂ ಸೈಜ್ ಬರ್ತದೆ ಒಂದು KGಯಲ್ಲಿ ಮಿನಿಮಮ್ ಒಂದು 3 ರಿಂದ 4 KG ಕಾಯಿ 3 ರಿಂದ 4 ಕಾಯಿ ಕುಂದ್ರೋದ್ರಿಂದ ನಮಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಸಿಗ್ತದೆ ಮತ್ತು ಕಾಯಿ ಭಾಳ ಶೈನಿಂಗ್ ಇರ್ತದೆ ಇಲ್ಲಿ ನೋಡ್ಬೋದು ನೀವು ಈಗ ನೇರವಾಗಿ ಈ ರೀತಿ ರೌಂಡ್ ಶೇಪಲ್ಲಿ ಬರ್ತದೆ ಮತ್ತು ಕಾಯಿ ಪೂರ್ತಿ ಶೈನಿಂಗ್ ಇರ್ತದೆ ಹಿಂಗಾಗಿ ಇದು ಒಂದು ವರ್ಷದ ಗಿಡ ಹಿಂಗಾಗಿ ಸಿಕ್ಕಾಪಟ್ಟೆ ಇದರಿಂದ ಲಾಭ ಕಾಣ್ಬೋದು ನಾವು ಯಾಕಂದರೆ ಒಂದು ಎಕರೆಗೆ ಮಿನಿಮಮ್ ಹೈ ಡೆನ್ಸಿಟಿ ಮೇಲೆ ಬೆಳೆದ್ರೆ 900 ಸಸಿಗಳನ್ನು ಪ್ಲಾಂಟೇಷನ್ ಮಾಡ್ಬೋದು 900 ರಿಂದ 1000 ಪ್ಲಾಂಟೇಷನ್ ಮಾಡಿದಾಗ ಒಂದು ಗಿಡಕ್ಕೆ ಮಿನಿಮಮ್ ಒಂದು ವರ್ಷಕ್ಕೆ 5 ರಿಂದ 10 KG ಕಾಯಿ ಹಿಡಿಬೋದು 5 ರಿಂದ 10 KG ಕಾಯಿ ಅಂದರೆ ಮಿನಿಮಮ್ 5 KG ಕಾಯಿ ಹಿಡಿದ್ರು 1000 ಗಿಡಕ್ಕೆ ಎಷ್ಟಾಯಿತು 5 ಟನ್ ಆಯಿತು 5 ಟನ್ ಅಂದರೆ ಒಂದು ವರ್ಷಕ್ಕೆ 3 ಬಾರಿ ಹಿಡಿಬೋದು ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲದಲ್ಲಿ 3 ಬಾರಿ ಹಿಡಿಬೋದು ಇದನ್ನ ಹಾಗಾಗಿ 3 ಬಾರಿ ಹಿಡಿದಾಗ 15 ಟನ್ನು ನಮಗೆ ಇಳುವರಿ ಬಂದಂಗೆ ಆಯಿತು 1 KGಗೆ ಮಿನಿಮಮ್ ನಮಗೆ 30 ರೂಪಾಯಿ ಸಿಕ್ಕರು 15 ಟನ್ ಬೇಡ 10 ಟನ್ ಹಿಡಿದ್ರು ಸಹಿತ ನಮಗೆ 30 ರೂಪಾಯಿ ಹಿಡಿದ್ರೆ ಎಷ್ಟಾಯಿತು 3 ಲಕ್ಷ ರೂಪಾಯಿ ಆದಾಯ ಸಿಕ್ತು ಹಾಗಾಗಿ ನಾವು ಪೇರು ಬೆಳೆಯನ್ನು ಅತಿ ಕಡಿಮೆ ನೀರಿನಲ್ಲಿ ಮತ್ತು ಅತಿ ಕಡಿಮೆ ಮೇಂಟೆನೆನ್ಸ್ನಲ್ಲಿ ನಾವು ಬೆಳೆಸ್ಬೋದಾಗಿದೆ ಹಾಗಾಗಿ ಅತಿ ಕಡಿಮೆ ಮೇಂಟೆನೆನ್ಸ್ನಲ್ಲಿ ಬೆಳೆಸೋ ವೆರೈಟಿಗಳಂದರೆ ಜಿ ವಿಲಾಸು L49 ಅಲಹಾಬಾದ್ ಸಫೇದ ಹಾಗಾಗಿ ನೀವು ನೋಡ್ಬೋದು ನೇರವಾಗಿ ಇದು ಅಲಹಾಬಾದ್ ಸಫೇದ ಇದು ಕೂಡ ಅಲಹಾಬಾದ್ ಸಫೇದ ನೀವು ನೋಡ್ಬೋದು ರೌಂಡ್ ಶೇಪ್ ಎಷ್ಟು ರೌಂಡ್ ಶೇಪ್ ಇದೆ ಕಾಯಿ ಹರ್ಕೊಂಡು ಕೂಡ ನೋಡ್ಬೋದು ನಾವೀಗ ನೋಡ್ರಿ ಈ ರೀತಿ ಸೇಬ್ ಬರೋದ್ರಿಂದ ಕಾಯಿ 1 KGಗೆ ಯಾಕಂದರೆ ಒಂದೀಗ ಆಸ್ಪತ್ರೆಗೆ ಒಬ್ಬರು ಯಾರಾದರೂ ಅಡ್ಮಿಟ್ ಇದ್ದಾಗ ನೀವು ಆಸ್ಪತ್ರೆಗೆ ಕಾಯಿಯನ್ನು ಒಯ್ತಿರ್ಬೇಕಾದ್ರೆ ನಿಮ್ಮ ಸಂಬಂಧಿಕರು ಯಾರು ಒಯ್ಬೇಕಾದ್ರೆ 1 KG ಕಾಯಿ ಬಂದಾಗ ಈಗ VNR ತೈವಾನ್ ಪಿಂಕು ಇವೆಲ್ಲ 1 KG ಕಾಯಿ ಬರ್ತಾವೆ 1 KGಗೆ ಒಂದೇ ಕಾಯಿ ಬಂದಾಗ ಒಂದೇ ಕಾಯಿಯನ್ನು ಒಯ್ಯಕ್ಕಾಗಂಗಿಲ್ಲ ಆವಾಗ ನಾವು ಹೆಚ್ಚು ಕಡಿಮೆ 1 KGಗೆ 3 ಕಾಯಿ ಆದರೂ ಬಂದರೆ ನಾವು ಒಯ್ಬೋದು ಹಾಗಾಗಿ ನಮಗೆ ಅಲಹಾಬಾದ್ ಸಫೇದ ಈ ನಮ್ಮ ಕರ್ನಾಟಕ ಕ್ಲೈಮೇಟ್ಗೆ ಸುಟೇಬಲ್ಲು ಯಾರದೇ ಮಾತು ಕೇಳಿ ಏನೇ ಹಚ್ಕೊಂಡು ನೀವು 10 ರಿಂದ 15 ವರ್ಷ ನಷ್ಟವನ್ನು ಅನುಭವಿಸ್ಬೇಡ್ರಿ ಯಾಕಂದರೆ ನೆಮಿಟೋಡು ಇವೆಲ್ಲ ರೋಗ ಬೇರೆ ವೆರೈಟಿಗೆ ಭಾಳ ಕಾಡೋದ್ರಿಂದ ನಮಗೆ ಅಲಹಾಬಾದ್ ಸಫೇದ ಭಾಳ ಸೂಕ್ತವಾದ ಬೆಳೆ ನಮ್ಮ ಕರ್ನಾಟಕಕ್ಕೆ ಈಗ ನಾವು L49 ನೋಡಿ ತೋರಿಸ್ತೀನಿ ಈಗ ಬನ್ನಿ ಸ್ನೇಹಿತರೆ ಇದು L49 ಈಗ ಅಲಹಾಬಾದ್ ಸಫೇದವನ್ನು ನೋಡ್ಕೊಂಬಂದ್ರಲ್ಲ ಇದು L49 ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ಯಾಕಂದರೆ ಇದು ಏರ್ಲೇಡ್ ಮಾಡಿದ್ದೀವಿ ಸಸಿ ಮಾಡೋ ಉದ್ದೇಶದಿಂದ ಹಾಗಾಗಿ ಕಾಯಿಯನ್ನು ಕಡಿಮೆ ಹಿಡಿದಿದ್ದೀವಿ ಇಲ್ಲಿ ನೀವು ಕಾಯಿ ನೋಡ್ಬೋದು ಇದು L49 ಆ್ಯಕ್ಚುಲಿ ಉದ್ದವಾಗಿ ಬರ್ತದೆ ಕಾಯಿ ನೀವು ನೋಡ್ಬೋದು ಉದ್ದ ಇರ್ತದೆ ಸ್ವಲ್ಪ ಅಲಹಾಬಾದ್ ಸಫೇದಕ್ಕಿಂತ ತಾಳ್ಕೋ ಶಕ್ತಿ ಭಾಳ ಕಡಿಮೆ ತಾಳ್ಕೋ ಶಕ್ತಿ ಕಡಿಮೆ ಇರೋದ್ರಿಂದ ಯಾಕಂದರೆ ನಾವು ಮಾರ್ಕೆಟಿಗೆ ಹೋದಾಗ 1 ದಿನದಿಂದ 2 ದಿನ ಹೆಚ್ಚಿಗೆ ತಾಳ್ಕೆ ಬಂತಂದರೆ ಆ ಕಾಯಿಗೆ ಬೇಡಿಕೆ ಜಾಸ್ತಿ ಇರ್ತದೆ ಹಾಗಾಗಿ ನಮಗೆ ಅಲಹಾಬಾದ್ ಸಫೇದ ಭಾಳ ತಾಳ್ಕೋ ಶಕ್ತಿ ಇರೋದ್ರಿಂದ ಮತ್ತು ಕಾಯಿ ರೌಂಡ್ ಇರೋದ್ರಿಂದ ಶೈನಿಂಗ್ ಇರೋದ್ರಿಂದ ಮಾರುಕಟ್ಟೆಯಲ್ಲಿ ಮೆಸ್ತದೆ ಇನ್ನು ನೀವು ನೋಡ್ಬೋದು ಅಲಹಾಬಾದ್ ಇದು L49 ಈ ರೀತಿ ಬರ್ತದೆ ಈಗ ಉದ್ದು ಬರೋದ್ರಿಂದ ನಮಗೆ ಮಾರುಕಟ್ಟೆ ಬೆಲೆ ಕಡಿಮೆ ಸಿಗ್ತದೆ ಮತ್ತು ತಾಳ್ಕೋ ಶಕ್ತಿನೂ ಕಡಿಮೆ ಇರ್ತದೆ ಅಂದರೆ ಉದ್ದು ಬರೋದ್ರಿಂದ ರೌಂಡ್ ಇತ್ತಂದರೆ ಕಾಯಿ ಶೈನಿಂಗ್ ಇರ್ತದೆ ಮಾರುಕಟ್ಟೆ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತದೆ ನೀವು ಇದು ಅಲಹಾಬಾದ್ ಸಫೇದ ಇವನು ನೋಡಿದ್ರಲ್ಲ ಇದು ಅಲಹಾಬಾದ್ ಸಫೇದ ಇದು L49 ಈ ರೀತಿ ಕಾಯಿ ಬರ್ತದೆ ಹಾಗಾಗಿ ನೀವು ಮುಂದೆ ನೋಡ್ಬೋದು ಈಗೆಲ್ಲ ಏರ್ಲೇಡ್ ಮಾಡಿದ್ದೀವಿ ಸದ್ಯ ಸ್ನೇಹಿತರೆ ಇಲ್ಲಿ ನೋಡ್ಬೋದು L49 ಸ್ವಲ್ಪ ಕಾಯಿ ಇದೆ ಹಾಗಾಗಿ ಈಗ ಈ ರೀತಿ ಲಂಬವಾಗಿ ಬರ್ತದೆ ಆ್ಯಕ್ಚುಲಿ 10 ರಿಂದ 15 ಟನ್ನು ಕಾಯಿ ಹಿಡಿಬೋದು L49 ಜಿ ವಿಲಾಸು ಅಲಹಾಬಾದ್ ಸಫೇದ ಇವು ಮೂರನ್ನು ನಾವು ನಮ್ಮ ಕರ್ನಾಟಕದಲ್ಲಿ ಬೆಳಿಬೋದು ಯಾಕಂದರೆ ಯಾರ್ದೋ ಮಾತು ಕೇಳಿ ಜಿ ಇವು ಏನು ನೀವು VNR ಅಂತ ಹೇಳ್ತೀರಿ ತೈವಾನ್ ಪಿಂಕು ತೈವಾನ್ ವೈಟು ಇವಕ್ಕೆಲ್ಲ ನೆಮಟೋಡ್ ಜಾಸ್ತಿ ಕಾಡ್ತದೆ 100% ಕಾಡ್ತದೆ ನೀವು ಇವುಗಳನ್ನು ಪ್ಲಾಂಟೇಷನ್ ಮಾಡೋಕೆ ಹೋಗಬೇಡ್ರಿ ವಿಚಾರ ಮಾಡಿರಿ ಇನ್ನು 10 ಪ್ಲಾಟ್ಗಳನ್ನು ನೋಡಿರಿ ರೈತ ಬಂದವರು ನೋಡಿ ಪ್ಲಾಂಟೇಷನ್ ಮಾಡೋಕೆ ನೀವು ಮುನ್ನುಗ್ರಿ ಯಾಕಂದರೆ ನೀವು ನೋಡ್ಬೋದು ಈಗ ನೀವು ನೇರವಾಗಿ ತೋರಿಸಿದ್ದೀನಿ ನಿಮಗೆ L49 ಯಾವ ರೀತಿ ಬರ್ತದೆ ಜಿ ವಿಲಾಸ ಯಾವ ರೀತಿ ಬರ್ತದೆ ಇದು ನಮ್ಮ ಕ್ಲೈಮೇಟಿಗೆ ಹೊಂದ್ಕೊಳ್ತದೆ L49 ಜಿ ವಿಲಾಸ ನೀವು ಯಾವುದೇ ವೆರೈಟಿ ತೊಗೊಂಬರ್ರಿ ಅದನ್ನು ನಷ್ಟ ಅನುಭವಿಸ್ತೀರಿ ಹಾಗಾಗಿ ನಮ್ಮಲ್ಲಿ